ಅಸ್ಪೈರ್ ಸ್ಪಿರಿಟ್ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ವಾವ್ ಕಾರ್ಡ್. ಕಾರ್ಡ್ ಸ್ಕ್ರಾಚ್ ಮಾಡಿ 80% ವರೆಗೂ ಡಿಸ್ಕೌಂಟ್ ಪಡೆಯಿರಿ. 10ನೇ ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ನಿಮಗಾಗಿ ಇಲ್ಲೊಂದು ಸುವರ್ಣಾವಕಾಶ. ಕಾರ್ಡ್ ಸ್ಕ್ರಾಚ್ ಮಾಡಿ ಆಫರ್ ಪಡೆಯಿರಿ. ತೈಲ ಬೆಲೆ ಹಾಗೂ ಅಗತ್ಯ ವಸ್ತುಗಳ ದರ ಏರಿಕೆ ಖಂಡಿಸಿ ಗುಮ್ಮಟನಗರಿಯಲ್ಲಿ ಕೈ ಕಾರ್ಯಕರ್ತರಿಂದ ಬೃಹತ್ ಸೈಕಲ್ ಜಾಥಾವನ್ನು ಹಮ್ಮಿಕೊಂಡಿದ್ರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಕೈ ಕಾರ್ಯಕರ್ತರಿಂದ ಮತ್ತು ವಿಜಯಪುರದ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರದ ಸಿದ್ದೇಶ್ವರ ಮಂದಿರದಿಂದ ಸೈಕಲ್ ಜಾಥಾ ಪ್ರಾರಂಭಿಸಿ ಅಂಬೇಡ್ಕರ್ ವೃತ್ತದ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು. ನಗರ ಘಟಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಯಿನ್ ಶೇಖ್ ಮಾತನಾಡಿ, ಭ್ರಷ್ಟ ಸರ್ಕಾರ ಪ್ರತಿನಿತ್ಯ ತೈಲ ಬೆಲೆ ಸೇರಿದಂತೆ ನಿತ್ಯದ ಗ್ಯಾಸ್ ದರ ಏರಿಕೆ ಮಾಡುವ ಮೂಲಕ ದುಷ್ಟ ಬುದ್ಧಿ ತೋರಿಸುತ್ತಿದೆ. ಅದಕ್ಕಾಗಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಅಗತ್ಯ ವಸ್ತುಗಳ ದರ ಕಡಿಮೆ ಮಾಡಬೇಕೆಂದು ಕಿಡಿಕಾರಿದ್ರು. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತುಹು. ನಮಸ್ತೆ ಸಸ್ರಿಯಾಕಾಲ್. ಆಜ್ ಹಮ್ಲೋಗ್ ಬಿಜೆಪಿ ಸರ್ಕಾರ ಕೆ ಖಿಲಾಫ್ ಆಜ್ ಪ್ರೊಟೆಸ್ಟ್ ಕಿಯೇ ಹೈ ಔರ್ ಬಡೆ ಪೈಮಾನೆ ಪೆ ರ್ಯಾಲಿ ಕಿಯೇ ಹೈ ಆಜ್ ಹಮ್ಲೋಗ್ ಕಾಂಗ್ರೆಸ್ ಪಾರ್ಟಿ ಕೆ ನೇತೃತ್ವ ಮೇ ಔರ್ ಹಮಾರೆ ಎಂ ಬಿ ಪಾಟೀಲ್ ಸರ್ ಔರ್ ತಿಮ್ಮಾಪುರ್ ಸರ್, ರಾಜು ಅಲ್ಗುರ್ ಸರ್, ಹಮೀದ್ ಮುಶ್ರೀಫ್ ಸರ್ ಔರ್ ಸಭಿ ಕಾರ್ಯಕರ್ತಾ ಜೊ ಆಜ್ ಮೌಜೂದ್ ಥೆ ಉನ್ಕಾ ಮೈ ತಹೆ ದಿಲ್ ಸೆ ಶುಕ್ರಿಯಾ ಅದಾ ಕರ್ತಾ ಹೂಂ. ಔರ್ ಬಹುತ್ ಬಡೆ ಪೈಮಾನೆ ಪೆ ಆಜ್ ಯಂಗ್ಸ್ಟರ್ಸ್ ಆಯೆ ಥೆ ಹಮಾರೆ ಸಾಥ್ ಮೇ, ಉನ್ಕಾ ಮೈ ತಹೆ ದಿಲ್ ಸೆ ಶುಕ್ರಿಯಾ ಅದಾ ಕರ್ತಾ ಹೂಂ. ಔರ್ ಐಸಿ ಧೂಪ್ ಮೇ ಅಪ್ನಾ ಕಾಮ ಛೋಡ್ಕರ್ ಐಸಿ ಧೂಪ್ ಮೇ ಹಮಾರೆ ಸಾಥ್ ರ್ಯಾಲಿ ಆಜ್ ಆಮ್ ಜನತಾ ಜುಡಿ ಹೈ ಹಮಾರೆ ಸಾಥ್ ಮೇ, ತೋ ಉನ್ಕಾ ಮೈ ಧನ್ಯವಾದ್ ಕಹತಾ ಹೂಂ. ಆಮ್ ಜನತಾ ಜಬ್ ಸಡಕ್ ಪೆ ನಿಕ್ಲಿ ತೋ ತಬ್ ಹಮ್ಕೋ ಅಹ್ಸಾಸ್ ಹುವಾ, ಉನ್ಕೋ ಅಭಿ ದರ್ದ್ ಮಹಸೂಸ್ ಹೋ ರಹಾ ಹೈ, ಯೇ ಜೊ 100 ರೂಪಾಯಿ ಔರ್ ಪ್ರೈಸ್ ಹೈಕ್ ಹುವಾ ಹೈ ಔರ್ ದಿನ ಬ ದಿನ ಬಡತೆ ಜಾ ರಹಾ ಹೈ ಪೆಟ್ರೋಲ್ ಕಾ ಪ್ರೈಸ್, ತೋ ಇಸಿ ಕೆ ಚಲತೆ ಆಜ್ ಆಮ್ ಜನತಾ ಸಡಕ್ ಪರ್ ಉತ್ರಿ ಹೈ, ತೋ ಮೈ ಪೂರೆ ದೇಶ್ ವಾಸಿಯೋ ಸೆ ಕಹನಾ ಚಾಹತಾ ಹೂಂ, ಮೇರೆ ಸೆ ರಿಕ್ವೆಸ್ಟ್ ಹೈ ಕೆ ಆಪ್ ಭಿ ಆಗೆ ಹಿಸ್ಸಾ ಲೇಕರ್ ಪ್ರೊಟೆಸ್ಟ್ ಕರೆ, ಬಿಜೆಪಿ ಸರ್ಕಾರ ಕಾ ಘೇರಾವಾ ಕರೆ, ಇನ್ಕೋ ಹಮ್ಕೋ ಕಂಡಮ್ ಕರತೆ ಹೈ ಔರ್ ಆನೆ ವಾಲೆ ದಿನೋ ಮೇ ಐಸೆ ಹಿ ಹಮ್ಲೋಗ್ ಪ್ರೊಟೆಸ್ಟ್ ಕರೆಂಗೆ, ಅಗರ್ ಪೆಟ್ರೋಲ್ ಔರ್ ಡೀಸೆಲ್ ಕಾ ದಾಮ್ ಕಮ್ ನಹೀ ಕಿಯೇ ತೋ ಇಸ್ ಪಹಲೆ ಬಹುತ್ ಸಾಲ ಪಹಲೆ ಏಕ್ ಜುಮ್ಲಾ ಆಯಾ ಥಾ, ಏಕ್ ನಾರಾ ಆಯಾ ಥಾ, ಹಮ್ ದೋ ಹಮಾರೆ ದೋ, ತೋ ಉಸಿ ಮೋದಿ ಸರ್ಕಾರ ನೇ ಉಸಿ ಕೋ ಬಹುತ್ ಗಂಭೀರತಾ ಸೆ ಲೇಕರ್ ಉಸಿ ನಾರೆ ಕೋ ಫಾಲೋ ಕರ್ ರಹೇ ಹೈ, ಹಮ್ ದೋ ಹಮಾರೆ ದೋ, ಹಮ್ ದೋ ಯೇ ಹೈ ಮೋದಿ ಜಿ ಔರ್ ಅಮಿತ್ ಶಾ ಜಿ, ಹಮ್ ದೋ ಹೈ ಔರ್ ಹಮಾರೆ ದೋ ಹೈ ಅದಾನಿ ಔರ್ ಅಂಬಾನಿ, ಯೇ ದೋ ಚಾರ್ ಲೋಗ್ ಮಿಲಾಕರ್ ದೇಶ್ ಕೋ ಲೂಟನಾ ಚಾಹತೆ ಔರ್ ಬೇಚನಾ ಚಾಹತೆ ಹೈ ಔರ್ ಆನೆ ವಾಲೆ ದಿನೋ ಮೇ ಗರೀಬೋ ಕೆ ಲಿಯೆ ಇನ್ಕೆ ಪಾಸ್ ಕೋಯಿ ಭಿ ಪ್ಲಾನ್ ನಹೀ ಹೈ, ಯೇ ವಿಕಾಸ್ ಕೆ ನಾಮ್ ಪರ್ ಸಿರ್ಫ ಬಢೋತಿ ಕರ್ತೆ ಜಾ ರಹೇ ಹೈ, ಆಜ್ ತಕ್ ಯಹಾಂ ಪರ್ ಸಿರ್ಫ ಬೇರೋಜ್ಗಾರ್ ಯಹಾಂ ಪೆ ಬಢತಾ ಹಿ ಚಲಾ ಜಾ ರಹಾ ಹೈ, ಜಿತ್ನೆ ಭಿ ಇಂಜಿನಿಯರ್ಸ್ ಹೋ ಯಾ ಎಂ ಬಿ ಎ ಸ್ಟೂಡೆಂಟ್ಸ್ ಹೋ, ಜೋ ಭಿ ಕಂಪನಿ ಮೇ ಕಾಮ ಕರ್ ರಹೇ ಥೆ, ಉನ್ ಸಬ್ ಲೋಗ್ ಜಾಬ್ ಲೆಸ್ ಹೋಕರ್ ಅಪ್ನೆ ಘರೋ ಮೇ ಆಕರ್ ರೆಸ್ಟ್ ಕರ್ ರಹೇ ಹೈ, ಇಸ್ಕೆ ಏಕ್ ಹಿ ಮಕ್ಸದ್ ಹೈ ಕೆ ಬಿಜೆಪಿ ಸರ್ಕಾರ ಪೆಟ್ರೋಲ್ ಔರ್ ಡೀಸೆಲ್ ಔರ್ ಬೇರೋಜ್ಗಾರಿ ಜೋ ಜಾಬ್ ಲೆಸ್ ಹೈ ಹಮಾರೆ ಲೋಗ್ ಉನ್ಕೋ ಜಾಬ್ ಮಿಲ್ನಾ ಚಾಹಿಯೆ, ಬಹುತ್ ಸಾರೆ ಯೂತ್ ಬೇರೋಜ್ಗಾರ ಹೈ ಉನ್ಕೆ ಜಾಬ್ ಮಿಲ್ನಾ ಚಾಹಿಯೆ ಔರ್ ಆಜ್ ಕೆ ದಿನ ಹಮ್ ಲೋಗ್ ಇತ್ನಾ ಬಡಾ ಪ್ರೊಟೆಸ್ಟ್ ಕರ್ನೆ ಕಾ ಕಾರಣ ಹಮಾರಾ ಏಕ್ ಹಿ ಮಕ್ಸದ್ ಹೈ, ಆಮ್ ಜನತಾ ಕೋ ಉನ್ಕಾ ಹಕ್ ಮಿಲ್ನಾ ಚಾಹಿಯೆ ಔರ್ ಜಿತ್ನಾ ಭಿ ಟ್ಯಾಕ್ಸ್ ಔರ್ ಪಿ ಎಮ್ ಫಂಡ್ ಮೇ ಜೋ ಪೈಸಾ ಉಠಾ ಹೈ ಜೋ ಲೋಗೋ ನೆ ಡೊನೇಟ್ ಕಿಯಾ ಹೈ ಉಸ್ಕಾ ಹಮ್ಕೋ ಉಸ್ಕಾ ಡಿಟೇಲ್ಸ್ ಚಾಹಿಯೆ ಕೆ ಕಿತ್ನಾ ಪೈಸಾ ಆಯಾ ಹೈ ಉನ್ಕೆ ಪಿ ಎಮ್ ಫಂಡ್ ಮೇ ಔರ್ ಕಿತ್ನಾ ಉನ್ಹೋನೆ ಖರ್ಚ್ ಕಿಯಾ ಹೈ ಔರ್ ಕಿತ್ನಾ ಬಾಕಿ ಹೈ. ಹಮ್ ಲೋಗ್ ಸಿದ್ದೇಶ್ವರ ಗುಡಿ ಸೆ ಅಂಬೇಡ್ಕರ್ ಗಾಂಧಿ ಚೌಕ್, ಗಾಂಧಿ ಚೌಕ್ ಸೆ ಬಸವೇಶ್ವರ ಸರ್ಕಲ್, ಬಸವೇಶ್ವರ ಸರ್ಕಲ್ ಸೆ ಅಂಬೇಡ್ಕರ್ ಸರ್ಕಲ್, ಕ್ಯೂಂಕಿ ಹಮಾರ ಸಂವಿಧಾನ ಅಂಬೇಡ್ಕರ್ ಜಿ ನೇ ಲಿಖಾ ಥಾ, ತೋ ಹಮ್ ಲೋಗ್ ಯಹಾಂ ಪೆ ಎಂಡ್ ಕರ್ನೆ ಕಾ ಪ್ಲಾನ್ ಕಿಯೇ ಥೆ, ಸಂವಿಧಾನ ಕೋ ಫಾಲೋ ಕರ್ತೆ ಹುಯೆ ಹಮ್ ಲೋಗ್ ಏಕ್ ಪೀಸ್ಫುಲಿ ಪ್ರೊಟೆಸ್ಟ್ ಕಿಯೇ ಔರ್ ರ್ಯಾಲಿ ಕಿಯೇ ಹೈ ಔರ್ ಮೈ ಸಾಥ್ ಹಿ ಸಾಥ್ ಪೂರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾ ಧನ್ಯವಾದ ಕಹನಾ ಚಾಹೂಂಗಾ ಔರ್ ಸಭಿ ಆಪ್ ಪ್ರೆಸ್ ವಾಲೋ ಕಾ ಧನ್ಯವಾದ ಕಹನಾ ಚಾಹೂಂಗಾ ಔರ್ ಸಾಥ್ ಹಿ ಸಾಥ್ ಜೋ ಭಿ ಮಹಿಳಾ ಹಮಾರೆ ಸಾಥ್ ಮೇ ಜುಡೆ ಹೈ ಆಜ್ ಇಸ್ ಗರ್ಮಿ ಮೇ ಉನ್ಕಾ ಮೈ ತಹೆ ದಿಲ್ ಸೆ ಶುಕ್ರಿಯಾ ಅದಾ ಕರ್ತಾ ಹೂಂ, ಜೋ ಭಿ ಬುಜುರ್ಗ ಜುಡೆ ಹೈ ಉನ್ಕೆ ಸಾಥ್ ಧನ್ಯವಾದ ಕರ್ತಾ ಹೂಂ ಮೈ ಔರ್ ಮೇರಾ ನಾಮ ಮೋಹಿನ್ ಶೇಖ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್, ಜೈ ಹಿಂದ್ ಜೈ ಕರ್ನಾಟಕ. ಇಂಥ ಒಂದು
ಸಂದಿಗ್ಧ ಸ್ಥಿತಿಯಲ್ಲಿ, ಯಾಕಂದ್ರೆ ಒಂದ್ ಕಡೆ ಲಾಕ್ಡೌನ್ ಅದ, ಇನ್ನೊಂದ್ ಕಡೆ ಜನರಿಗೆ ಉದ್ಯೋಗ ಇಲ್ಲ. ಈ ಸಂದರ್ಭದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಇನ್ನಿತರ ನಮ್ಮ ದಿನಸಿ ವಸ್ತುಗಳ ಬೆಲೆ ಏರಿಕೆ, ಇದನ್ನು ನಾವು ಪ್ರತಿಭಟಿಸಿ ಮೊಟ್ಟ ಮೊದಲನೇದಾಗಿ ಬಿಜೆಪಿ ಸರ್ಕಾರಕ್ಕೆ ನಾನು ಧಿಕ್ಕಾರ ಹೇಳ್ತೀನಿ. ಯಾಕಂದ್ರೆ ಜನಸಾಮಾನ್ಯರು ಇವತ್ತು ಹೆಂಗಾಗ್ಯದ ಅಂದ್ರೆ ಮನಿ ಚಾವಿ ಕಳ್ಕೊಂಡು, ಬೀಗದ ಕೈ ಕಳ್ಕೊಂಡು ಪರದಾಡುವಂಥ ಪರಿಸ್ಥಿತಿ ಆಗ್ಯದ. ಇದು ಅರಮನೆ ಕೂತು ಹವಾನಿಯಂತ್ರಿತವಾದಂಥ ಒಂದು ರೂಮ್ನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗಾಗಲಿ ರಾಜಕಾರಣಿಗಳಿಗಾಗಲಿ ಇದು ಕಾಣಿಸೋದಿಲ್ಲ. ಇವರು ಯಾಕಂದ್ರೆ ಒಂದು ಕಡೆ ಪ್ಯಾಕೇಜ್ ಘೋಷಣೆ ಮಾಡ್ತಾರೆ, ಈಗ ಹೋದ ವರ್ಷದ ಪ್ಯಾಕೇಜ್ ಘೋಷಣೆ ಮಾಡಿದ್ದು ಇನ್ನೂ ತನಕ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಇವಾಗ ಪ್ಯಾಕೇಜ್ ಘೋಷಣೆ ಮಾಡಿದ್ದು ಯಾವಾಗ ಸಿಗ್ತದೆ? ಈಗ 96 ರೂಪಾಯಿ ಡೀಸೆಲ್ ಬಿಲ್ ಅದ, ಆಮೇಲೆ 104 ರೂಪಾಯಿ ಪೆಟ್ರೋಲ್ ದರ ಅದ. ಅದಕ್ಕೆ ಜನಸಾಮಾನ್ಯರ ಕಷ್ಟಗಿ ಸ್ಪಂದಿಸಿದಂಥ ಸರ್ಕಾರ ಆಗ್ಯದ. ಮೊಟ್ಟ ಮೊದಲನೇದಾಗಿ ಇವರು ಇವತ್ತು ನಾವು ಇದನ್ನು ಸೈಕಲ್ ತುಳಿಯುವ ಮೂಲಕ ಇವತ್ತು ಸುಭದ್ರ ಪಕ್ಷವನ್ನು ಕಟ್ಟಿದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ನಾವು ಹೇಳಿನೂ ಆಯಿತು ಕೇಳಿನೂ ಆಯಿತು, ಅನ್ಯ ಮಾರ್ಗ ಇಲ್ಲಾರ್ದೆ ನಾವು ಸೈಕಲ್ ತುಳಿಯೋದ್ರ ಮೂಲಕ ಇವತ್ತು ಪ್ರತಿಭಟನೆ ಮಾಡಿವಿ. ಇದನ್ನು ತಿಳ್ಕೊಂಡು ಅವರು ಕಡಿಮೆ ದರ ಇಳಿಸಬೇಕು, ಇರಲಿಲ್ಲ ಅಂದರೆ ಜನ ಈ ಸರ್ಕಾರವನ್ನು ಇಳಿಸ್ತಾರಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಶ್ರೀದೇವಿ ಉತ್ಲಾ ಸರ್, AICC ಮೆಂಬರ್. ನಮ್ಮ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಈ ನೀತಿ ವಿರುದ್ಧ ನಮ್ಮ ನಾಯಕಿಯಾಗಿರ್ತಕ್ಕಂಥ ಸೋನಿಯಾ ಗಾಂಧೀಜಿ ಅವರು, ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರ ಒಂದು ಆಜ್ಞೆಯ ಮೇರೆಗೆ ನಾವು ಸೈಕಲ್ ಜಾಥಾವನ್ನು ಮಾಡೋದ್ರ ಮುಖಾಂತರ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಉಸ್ತುವಾರಿಯಾಗಿ ಇವತ್ತು ನಮ್ಮ ಹಿಂದಿನ ಸಚಿವರು ಮತ್ತು ಕಾಂಗ್ರೆಸ್ ಕಮಿಟಿಯ ವಕ್ತಾರರು ಆಗಿರ್ತಕ್ಕಂಥ ರಾಜ್ಯ ವಕ್ತಾರರಾಗಿರ್ತಕ್ಕಂಥ ತಿಮ್ಮಾಪುರ ಸಾಹೇಬರು ಆಗಮಿಸಿದ್ದಾರೆ. ಇವತ್ತು ಇದಕ್ಕೆ ಶ್ರಮ ವಹಿಸಿ ಎಲ್ಲ ನಮ್ಮ ಕಾರ್ಯಕರ್ತರು, ವಿಶೇಷವಾಗಿ ನಮ್ಮ ನಗರ ಘಟ್ಟದ 2 ಬ್ಲಾಕ್ನ ಅಧ್ಯಕ್ಷರು ಮತ್ತು ನಮ್ಮ ಹಿಂದಿನ 2018 ಕ್ಯಾಂಡಿಡೇಟ್ ಮುಶ್ರೀಫ್ ಅವರು ಬಹಳ ಮುತುವರ್ಜಿಯನ್ನು ವಹಿಸಿದ್ದಾರೆ. ಜೊತೆಗೆ ಎಲ್ಲ ಹಿರಿಯ ಕಾಂಗ್ರೆಸ್ಗರು ಕೂಡ, ಎಲ್ಲ ಪದಾಧಿಕಾರಿಗಳು ತಮ್ಮ ತಮ್ಮ ಲೆವೆಲ್ನಲ್ಲಿ ಸಹಕಾರ ಮಾಡಿ ಇದನ್ನು ಯಶಸ್ವಿ ಮಾಡಿದ್ದಾರೆ. ಇವತ್ತು ಮುಂದೆ ಕೂಡ ಇವತ್ತು ಈ ಬೆಲೆ ಏರಿಕೆಗಳು ಇಳಿದೇ ಇದ್ರೆ ಮುಂದೆ ಕೂಡ ನಮ್ಮ ಪಕ್ಷದ ವತಿಯಿಂದ ದೊಡ್ಡ ಮಟ್ಟದ ಒಂದು ಪ್ರತಿಭಟನಾ ರ್ಯಾಲಿಗಳನ್ನು ನಾವು ಏರ್ಪಡಿಸ್ತೇವೆ, ಜನಜಾಗೃತಿಯನ್ನು ಮಾಡ್ತಾ ಇದ್ದೇವೆ, ಜನಸಾಮಾನ್ಯರಿಗೆ ನ್ಯಾಯವನ್ನು ಕೊಡಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಕಿ ಟೈಮ್ ಪೆ ಕಿ ವಕ್ತ್ ಪೆ ಹರ್ ಜಿಲ್ಲಾ ಹರ್ ತಾಲೂಕ್ ಔರ್ ಹರ್ ಜೊ ಬಿ ಜಹಾಂ ಪೆ ಭಿ ಹಮಾರೆ ಕಾಂಗ್ರೆಸ್ ಕಾ ಏಕ್ ಆಫೀಸ್ ಹೈ ವಹಾಂ ಸೆ ಸಿಟಿ ಸೆಂಟರ್ ಸೆ ಹಮ್ ಲೋಗ್ ಏಕ್ ಸೈಕಲ್ ರ್ಯಾಲಿ ನಿಕಾಲೆ ಹೈ. ಏಕ್ ಬಹುತ್ ಅದ್ಭುತ ಔರ್ ಬಹುತ್ ಹಿಸ್ಟಾರಿಕ್ ಸ್ಟೆಪ್ ಹೈ, ಕ್ಯೂಂಕಿ ಜಿಸ್ ತರಹ ಸೆ ಆಜ್ ಸರ್ಕಾರ ದೇಶ್ ಕಿ ಸೆಂಟ್ರಲ್ ಸರ್ಕಾರ ಹೋ ಯಾ ರಾಜ್ಯ ಸರ್ಕಾರ ಹೋ ಪೂರಿ ತರಹ ದೇಶ್ ಕೋ ಚಲಾನೆ ಮೇ ವಿಫಲ್ ಹೋ ಗಯೆ ಹೈ. ಖಾಸ್ ಕರ್ಕೆ ಏಕ ಪೆಟ್ರೋಲ್ ಔರ್ ಡೀಸೆಲ್ ಕೆ ಪ್ರೈಸಸ್ 100 ಕೆ ಪಾರ್ ಗಯೆ ಹೈ. इससे पहले हम लोगों ने 100 नॉट आउट का भी एक कार्यक्रम करे थे, पूरा कर्नाटक उसको हमने बेंबल दिया था और आज एक बार रैली करके उनको चेतावनी दे रहे कि भाई हम गाड़ी कार का छोड़ना पड़ेगा, आप साइकिल पे आ गए और वो दिन दूर नहीं है हमें जब टांगा और गाड़ी चलाना पड़ेगा. तो ये लोग हमें इस हालत पे ला के छोड़े हैं बड़े बड़े बातें करके. जब 50 रुपए से 60 रुपए पेट्रोल डीजल हुआ था तो आज ये जितने भी बीजेपी के लीडर है ये पूरे देश में हल्ला मचा के हमारे गवर्नमेंट को टीका करते थे, लेकिन आज ये हालत है कि 60 से 110 रुपए के करीब आज पेट्रोल और डीजल गया है तो ये लोग खामोश है. आज मोदी के मुंह से बात नहीं निकल रही है, येडियुरप्पा पेट्रोल डीजल के बारे में बात करने के तैयार नहीं है. आज हमारे आसपास के कंट्रीज जो पाकिस्तान, बांग्लादेश, श्रीलंका, यहां तक के छोटे से छोटे नेपाल में पेट्रोल और डीजल का रेट बहुत ज्यादा कम है, आधा है, एक किलो क्यों नहीं कम करते? कोरोना की वजह से हमारा पड़ोसी जो दुश्मन स्टेट है वो एट अ टाइम 25-25 रुपए कम करे, लेकिन वो लोग 5-50 पैसे 10 पैसे कम करने की इनके औकात नहीं है. ये देश चलाने में विफल हो गए हैं. हम बोल रहे हैं कि अभी इनको इस्तीफा देना चाहिए और कांग्रेस को लोग ताक के बैठे हैं कि भाई कब इलेक्शन आएगा, कब कांग्रेस को हम पावर में लाए. तो बीजेपी के दिन खत्म हो चुके हैं. हम एक बार और चेतावनी देते हैं, वरना पूरे देश में एक ऐसा आंदोलन आएगा कि गवर्नमेंट को सर झुका के पार्लियामेंट और विधानसभा छोड़ के जाना पड़ेगा. वो दिन से पहले वो लोग हुशियार हो जाए. इलेक्शन से पहले कांग्रेस में ग्रुपबंदी हो रही है? कांग्रेस में ग्रुपबंदी नहीं है, जिस तरह से हमारे तिम्मापुर बोल रहे कहीं पे भी नहीं. देखो आज हम सब लोग खांदे से खांदा लगा के काम कर रहे हैं, छोटी मोटी बातें होती है कोई इम्पोर्टेंट नहीं रहता उनका. हमारा एक ही मकसद है
कि किसी तरह कर्नाटक में हम कांग्रेस को वापस लाए और होने वाला है। सीएम को लेकर, सीएम को लेकर वो देखो वो सब लोग डिनाई किए हैं, हाईकमान से भी यह है, उसके लिए हम लोग बात भी नहीं कर सकते। सीएम का कोई इश्यू नहीं है कांग्रेस। आप कौन से ग्रुप से ताल्लुक रखते हैं? हम सिर्फ और सिर्फ कांग्रेस से ताल्लुक रखते हैं। थैंक यू। डीजल को छोड़ के गैस और सबकी सबका ही रेट बढ़ रहा है सर। नहीं, ये देखिए 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 ऐसा होता है कि जब एक आंदोलन, एक चलवली, एक ये चला मूवमेंट, एक इश्यू लिख के लिखते लेके निकलते हैं कि लोग वो पॉइंट को कैच करें। हमारा मकसद आज हम पेट्रोल डीजल की बात कर रहे हैं, लेकिन मकसद यह है कि पूरी चीजें जो एक जरूरत, एक गरीब की जरूरत के रोजमर्रा की जिंदगी में जो चीजें हैं, सबके सब डबल है। आप क्या कहें, आपको मीठा तेल 80 था तो 180 हो गया, हर चीज महंगी हो गई है। परसों परसों इन लोगों ने बेशर्मी से फिर से 25 रुपए क्या सिलेंडर के बढ़ाए, हर चीज महंगी है। आज जो मिडिल क्लास थे लोअर क्लास हो गए, लोअर क्लास गरीब हो गए, जो गरीब थे वो रास्ते पे आ गए। ಇವತ್ತು ಏನಿವೊಂದು ಎಐಸಿಸಿ ಹಾಗೂ ಕೆಪಿಸಿಸಿ ಆದೇಶದ ಮೇರೆಗೆ ಇವತ್ತು ವಿಜಯಪುರ ನಗರದ ಮತಕ್ಷೇತ್ರದಲ್ಲಿ ಸನ್ಮಾನ್ಯ ಶ್ರೀ ರಾಜು ಆಲ್ಗೂರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಹಮೀದ್ ಮುಶ್ರೀಫ್ ಸರ್ ಅವರ ನೇತೃತ್ವದಲ್ಲಿ ಹಾಗೂ ಎರಡು ಬ್ಲಾಕ್ ನಗರ ಬ್ಲಾಕ್ ಹಾಗೂ ಜಲ್ನಗರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಈ ಒಂದು ಸೈಕಲ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಇದನ್ನು ಸಕ್ಸಸ್ಫುಲ್ ಆಗಿ ಮಾಡಿದ್ದೀವಿ. ಈ ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರ ಈ ಪದೇ ಪದೇ ಈ ಒಂದು ಬೆಲೆಗಳನ್ನ ಏರಿಸ್ತಾ ಹೋದ್ರೆ ಈ ಜನಗಳ ಒಂದು ಪರಿಸ್ಥಿತಿ ಹದಗೆಟ್ಟು ಹೋಗ್ತಾ ಇದೆ. ಈಗಾಗಲೇ ಕೊರೋನಾದಿಂದ ಜನರು ಒಂದು ಸತ್ತು ಸತ್ತು ಬದುಕಿರುವಂತ ಸಂದರ್ಭದಲ್ಲಿ ಈ ತರ ಒಂದು ಈ ಪೆಟ್ರೋಲ್ ಡೀಸೆಲ್ ಹಾಗೂ ದಿನ ಬಳಕೆ ವಸ್ತುಗಳ ಒಂದು ಬೆಲೆಗಳನ್ನು ಏರಿಸ್ತಾ ಹೋದರೆ ಜನಸಾಮಾನ್ಯನ ಪರಿಸ್ಥಿತಿ ಹದಗೆಟ್ಟು ಹೋಗ್ತಾ ಇದೆ. ಈ ಬಿಜೆಪಿ ಸರ್ಕಾರಕ್ಕೆ ನಾನು ಈ ಒಂದು ಪ್ರತಿಭಟನೆ ಮುಖಾಂತರ ಒಂದು ಮಾತನ್ನು ಹೇಳುತ್ತೇನೆ. ಏನಂದರೆ ಅದು ಹಿಂದೆ ಎಲ್ಲ ಬರೀ 7 ಪೈಸೆ ಇದು ಬೆಲೆ ಜಾಸ್ತಿ ಆದಾಗೆಲ್ಲ ಅವರು ಪ್ರತಿಭಟನೆ ಮಾಡ್ತಾ ಇದ್ರು, ಈಗೆಲ್ಲ ಎಲ್ಲಿ ಹೋಗುತ್ತಾರೋ ಅವರು? ಈ ಜನಸಾಮಾನ್ಯರ ಒಂದು ಕೂಗು ಅವರಿಗೆ ಕೇಳಿಸ್ತಾ ಇಲ್ಲ. ಅದಕ್ಕಾಗಿ ನಾವು ಒಂದು ಈ ಜನಸಾಮಾನ್ಯರ ಬೆಂಬಲವಾಗಿ ಇವತ್ತು ಒಂದು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಪ್ರತಿಭಟನೆ ಮುಖಾಂತರ ನಾವು ಈ ಬಿಜೆಪಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೇವೆ. ದಯವಿಟ್ಟು ಈ ಒಂದು ಬೆಲೆಗಳನ್ನ ಕಡಿಮೆ ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ನಾನು ಆರ್ತಿ ಶಾಪುರ್, ಜಲ್ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ, ವಿಜಯಪುರ ನಗರ ಮತಕ್ಷೇತ್ರ. ಅಸ್ಪೈರ್ ಸ್ಪಿರಿಟ್ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ವೌ ಕಾರ್ಡ್. ಕಾರ್ಡ್ ಸ್ಕ್ರಾಚ್ ಮಾಡಿ 80% ವರೆಗೂ ಡಿಸ್ಕೌಂಟ್ ಪಡೆಯಿರಿ. 10ನೇ ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ನಿಮಗಾಗಿ ಇಲ್ಲೊಂದು ಸುವರ್ಣಾವಕಾಶ. ಕಾರ್ಡ್ ಸ್ಕ್ರಾಚ್ ಮಾಡಿ ಆಫರ್ ಪಡೆಯಿರಿ.